ಕರ್ನಾಟಕ ಕಾಂಗ್ರೆಸ್ ಅವರು ದೆಹಲಿಯಲ್ಲಿ 7ನೇ ತಾರೀಕು ಎಲ್ಲ ಶಾಸಕರನ್ನು ಇಲ್ಲಿಂದ ಫ್ರೀಯಾಗಿ ಕರ್ಕೊಂಡೋಗಿ ಅಲ್ಲಿ ಪ್ರತಿಭಟನೆ ಮಾಡೋಕ್ಕೆ ಹೊರಟಿರೋ ಅಂಥದ್ದು ಒಂದು ರೀತಿ ಚುನಾವಣೆಗೆ ಮುಂಚೆನೇ ಸೋಲನ್ನು ಒಪ್ಕೊಂಡಂತೆ ಸರೆಂಡರ್ ಆಗೋ ಅಂಥ ಒಂದು ಪ್ರಕ್ರಿಯೆ ಅಂತ ನಾನು ಅದಕ್ಕೆ ತಿಳಿಸ್ತಾ ಇದ್ದೀನಿ. ಇವತ್ತು DK ಸುರೇಶ್ ಅವರು ದೇಶ ಇಬ್ಬಾಗ ಆಗಬೇಕು, ದೇಶವನ್ನು ಒಡಿಬೇಕು ಅನ್ನೋ ಹೇಳಿಕೆಯನ್ನು ಕೊಟ್ಟಮೇಲೆ ಇಡೀ ದೇಶದಲ್ಲಿ ಪಾರ್ಲಿಮೆಂಟು ಸೇರಿ ಇಡೀ ದೇಶದಲ್ಲಿ ಎಲ್ಲ ಕಡೆ ಖಂಡನೆ ವ್ಯಕ್ತ ಆಗ್ತಾ ಇದೆ, ಪ್ರತಿಭಟನೆಗಳಾಗ್ತಾ ಇದೆ. ಇದರಿಂದ ಒಂದು ರೀತಿ ಕಾಂಗ್ರೆಸ್ಗೆ ಇರುಸುಮರುಸಾಗಿದೆ ಇಡೀ ದೇಶದಲ್ಲಿ. ಸ್ವತಃ ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧ್ಯಕ್ಷರು ಖರ್ಗೆ ಅವರು ಇದನ್ನು ನಾನು ಸಹಿಸಲ್ಲ, ಯಾರೇ ಹೇಳಿದರೂ ಇದನ್ನು ನಾನು ಸಹಿಸಲ್ಲ ಅಂತ ಹೇಳೋ ಮುಖಾಂತರ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅವ್ರು ಭಯ ಬಿದ್ದು, DK ಶಿವಕುಮಾರ್ ಅವ್ರಿಗೆ ಭಯ ಬಿದ್ದು ಹೆಸರೇಳಲಿಲ್ಲ ಅಷ್ಟೇ, ಆದರೆ ಇದನ್ನು ಖಂಡಿಸಿದ್ದಾರೆ. ಅದೇ ರೀತಿ ಚಿದಂಬರಂ ಅವರು ಹಿಂದೆ ಗೃಹ ಸಚಿವರಾಗಿದ್ದವರು, ಅವರು ಕೂಡ ದಕ್ಷಿಣ ಭಾರತದವರೇ, ಅವರೂ ಕೂಡ ಅವರು ಈ ಥರ ಕನ್ಯಾಕುಮಾರಿಯಿಂದ ಕಾಶ್ಮೀರದವ್ರಿಗೂ ಕೂಡ ಇದು ಅಖಂಡ ಭಾರತ, ಇದನ್ನು ಒಡೆಯೋವಂಥ ಮಾತು ಹೇಳುವಂಥದ್ದನ್ನು ನಾನು ಕೂಡ ಕ್ಷಮಿಸಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಒಂದು ಕಡೆ ಕೇಂದ್ರದ ಕಾಂಗ್ರೆಸ್ ನಾಯಕರು ಇದನ್ನು ಕಣ್ಣೆ ಮಾಡ್ತಾ ಇದ್ದರೆ, ರಾಜ್ಯದ ಕಾಂಗ್ರೆಸ್ ಅವರು ಮಾನ ಮರ್ಯಾದೆ ಉಳಿಸ್ಕೊಳ್ಳೋಕ್ಕೋಸ್ಕರ ಇವತ್ತು ಈ ಇಶ್ಯೂ ಏನಿದೆ, ದೇಶ ದ್ರೋಹದ ಇಶ್ಯೂ, ದೇಶವನ್ನು ಇಬ್ಬಾಗ ಮಾಡುವಂಥ ಇಶ್ಯೂ ಏನಿದೆ, ಇದನ್ನು ಒಂಥರ ಸೈಡ್ ಲೈನ್ಗೆ ಅಂದರೆ ಹಾದಿ ತಪ್ಪಿಸುವಂಥದ್ದು ಅಂತಾರೆ, ಡೈವರ್ಟ್ ಮಾಡೋದು, ಹಾದಿ ತಪ್ಪಿಸೋಕ್ಕೆ ಡೈವರ್ಟ್ ಮಾಡೋಕ್ಕೆ ಅವರು ಈ ಪ್ರತಿಭಟನೆಯನ್ನು 7ನೇ ತಾರೀಕು ಹಮ್ಮಿಕೊಂಡಿರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಈಗಾಗಲೇ ಇಡೀ ರಾಜ್ಯದಲ್ಲಿ ಕೆರೆಗೋಡು ಪ್ರಕರಣ ಜ್ವಾಲಾಮುಖಿಯಂತೆ ಬೈತಾ ಇದೆ. ನೆನ್ನೆನೂ ಕೂಡ ಅಲ್ಲಿ ಧ್ವಜವನ್ನು ತೆರವು ಮಾಡ್ತೀರಿ ಅಂತ ಜಿಲ್ಲಾಡಳಿತ ಹೇಳಿದೆ ಅಂತ ದೊಡ್ಡ ಗಲಾಟೆ ಕೂಡ ಆಗಿದೆ. ನೆನ್ನೆನೂ ಕೂಡ ಹನುಮ ಧ್ವಜವನ್ನು ಹಾರ್ತಾ ಇದ್ದಂಥ 15 ದಿನಗಳ ಹಾರಾಟ ಮಾಡ್ತಾ ಇದ್ದಂಥ ಹನುಮ ಧ್ವಜವನ್ನು ಕಾಂಗ್ರೆಸ್ಸಿನ ಪ್ರೇರಣೆಯಿಂದ ಕಿತ್ತಾಕಿದ್ದಾರೆ ಅಲ್ಲಿ. ಸೊ ಇಡೀ ರಾಜ್ಯಾದ್ಯಂತ ಹೋರಾಟ ಆಗಿದೆ. ರಾಮ ಮಂದಿರದ ಉದ್ಘಾಟನೆಯಾಗಿ ಎಲ್ಲ ಮನೆಯಲ್ಲೂ ಈಗ ರಾಮ ರಾಮ ಅಂತ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ MLAಗಳೇ ಅಕ್ಷತೆ ದೊಡ್ಡದು, ನಮ್ಮ ಗ್ಯಾರಂಟಿ ದೊಡ್ಡದು ಅಂತೇಳಿ ವಾದ ಮಾಡೋ ಮಟ್ಟಿಗೆ ರಾಮ ಪ್ರತಿಷ್ಠಾಪನೆ ವಿಚಾರ ಮನೆ ಮನೆ ರೀಚ್ ಔಟಿದೆ. ಈ ಬರಗಾಲದ ಬವಣೆಯಿಂದ ಸುಮಾರು 800ಕ್ಕೂ ಹೆಚ್ಚು ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ರೈತರೆಲ್ಲ ರೊಚ್ಚಿಗೆದ್ದಿದ್ದಾರೆ, ಹಣ ಬಿಡುಗಡೆ ಮಾಡಿ, ಇಲ್ಲ ಅಂದರೆ ನಾವೇ ನಿಮ್ಗೆ 2,000 ರೂಪಾಯಿ ಅವರು ನಮಗೆ ಅವ್ರು ಕೊಡಬೇಕಾಗಿರೋದು ಎಕರೆಗೆ 25,000 ರೂಪಾಯಿ ಪರಿಹಾರ ಕೊಡಬೇಕಾಗಿರೋದು, ಅವ್ರು ಕೊಟ್ಟಿರೋದು 2,000 ರೂಪಾಯಿ. ಅದಕ್ಕೆ ರೈತರೆಲ್ಲ ಎಲ್ಲ ಕಡೆಯೂ ಕೂಡ ಚೆಕ್, 2,000 ರೂಪಾಯಿ ಚೆಕ್ ಗತಿ ಇಲ್ಲ ಅಂದರೆ ಸರ್ಕಾರ ಪಾಪರ್ ಆಗಿದೆ ಅಂತ ಹೇಳಿದ್ರೆ ನಾವೇ 2,000 ಕೊಡ್ತೀರಿ ಅಂತ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಚೆಕ್ಗಳು ಜಿಲ್ಲಾಧಿಕಾರಿಗಳಿಗೆ ಚೆಕ್ಗಳನ್ನು ಕೊಡ್ತಾ ಇದ್ದಾರೆ. ಈ ಎಲ್ಲ ಅವಮಾನಗಳಿಂದ ಏನಾದರೂ ಮಾಡಿ ಇದನ್ನು ಡೈವರ್ಟ್ ಮಾಡಬೇಕು ಅಂತೇಳಿ ಕಾಂಗ್ರೆಸ್ಸಿನ ಅಡ್ವೈಸರ್ಗಳು ಇವತ್ತು 7ನೇ ತಾರೀಕು ದೆಹಲಿಯಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡಬೇಕು ಅಂತ ಹೊರಟಿದ್ದಾರೆ. ನನಗನ್ಸ್ತತೆ ಇದೊಂದು ಅವ್ರಿಗೆ ಕಾಂಗ್ರೆಸ್ ಅವ್ರಿಗೆ ನಾಚಿಕೆ ಆಗುವಂಥ ವಿಚಾರ ಅಂತ ನಾನು ತಿಳ್ಕೊಂಡಿದ್ದೀನಿ.